ಪೊಲೀಸರ ಸೋಗಿನಲ್ಲಿ ಸ್ಪಾಗಳಿಗೆ ನುಗ್ಗಿ ಹಣ ಸುಲಿಗೆ ಮಾಡುತ್ತಿದ್ದ ನಾಲ್ವರು ಗೃಹ ರಕ್ಷಕ ಸಿಬ್ಬಂದಿ ಸೇರಿ ಐವರನ್ನ ಬಂಧಿಸುವಲ್ಲಿ ರಾಮಮೂರ್ತಿ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ। ಆರೋಪಿ ಸಂಪಂಗಿ ರಾವ ಗೋವಿಂದಪುರ ಠಾಣೆ ಹಾಗೂ ಕೆಜಿ ಹಳ್ಳಿ ಎಸಿಪಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಉಳಿದ ಮೂವರು ಹೆನ್ನೂರು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದರು। ಆರೋಪಿಗಳು ರಾಮಮೂರ್ತಿ ನಗರ ಜಯಂತಿ ನಗರ ಮುಖ್ಯ ರಸ್ತೆ ಆಲಯ ಸೆಲೂನ್ ಅಂಡ್ ಸ್ಪಾಗೆ ಫೆಬ್ರವರಿ 16 ರಂದು ನುಗ್ಗಿ ತಾವು ಪೊಲೀಸರು ಪತ್ರಿಕೆ ವರದಿಗಾರ ಎಂದು ಹೇಳಿಕೊಂಡು ಗುರುತಿನ ಪತ್ರ ತೋರಿಸಿ 60,000 ನಗದು ಫೋನ್ ಪೇ ಗೂಗಲ್ ಪೇ ಮೂಲಕ 1 ಲಕ್ಷ ರೂಪಾಯಿ ಹಣ ಪಡೆದಿದ್ದರು। ಬಳಿಕವೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ। ಈ ಸಂಬಂಧ ದಾಖಲಾದ ದೂರಿನ ಅನ್ವಯ ಕಾರ್ಯಾಚರಣೆ ನಡೆಸಿದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ। ಆರೋಪಿಗಳು ನಾವು ಕ್ರೈಮ್ ದಳದ ಪೊಲೀಸರು ಎಂದು ಸ್ಪಾಗೆ ನುಗ್ಗಿ ಇಲ್ಲಿ ವೇಷವಾಟಿಕೆ ದಂತೆ ನಡೆಯುತ್ತಿದೆ ಎಂದು ಆರೋಪಿಸಿ ಹೆದರಿಸಿ ಹಣ ನೀಡುವಂತೆ ಬೇಡಿಕೆ ಇಡುತ್ತಿದ್ದರು ಎನ್ನುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ಎಂದು ಡಿಸಿಪಿ ಹೇಳಿದ್ದಾರೆ। ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ।